ಕುಚಾನಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ ಕೋಣಿಕಪ್ಪ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು, ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್ ಮೈಸೂರು ಮಡಿಕೇರಿ ಕುಶಾಲ್ ನಗರ್, ಸೆಂಧಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವಯರ್ ಮೈಸೂರು, ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು, ಶ್ರೀ ಟರ್ಬುಲೆನ್ಸ್ ಶ್ರೀ ಮೈಸೂರು ಸ್ಪೋರ್ಟ್ಸ್ ಅರಸ್ ರೋಡ್ ಮೈಸೂರು, ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಮೈಸೂರು, ಪೊಲೀಸ್ ಆರ್ಕೇಡ್ ಸಿದ್ಧಾರ್ಥನಗರ ಮೈಸೂರು. ಮಡಿಕೇರಿ ನಗರಸಭೆ ವತಿಯಿಂದ ಸ್ವಚ್ಛತಾ ಕಾರ್ಯದ ಕಸ ಸಂಗ್ರಹಣೆಗಾಗಿ ನೂತನವಾಗಿ ಖರೀದಿ ಮಾಡಲಾಗಿರುವ ಎರಡು ಟ್ರ್ಯಾಕ್ಟರ್ಗಳಿಗೆ ಪೂಜೆ ಸಲ್ಲಿಸಿ ಟ್ರ್ಯಾಕ್ಟರ್ ಚಾಲನೆ ಮಾಡುವ ಮೂಲಕ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಉದ್ಘಾಟಿಸಿದರು. ನಗರಸಭೆ ಆವರಣದಲ್ಲಿ ಚಾಲನೆ ಮಾತನಾಡಿದ ಶಾಸಕ ಎಂಪಿ ಅಪ್ಪಚ್ಚು ರಂಜನ್, 12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎರಡು ಟ್ರ್ಯಾಕ್ಟರ್ಗಳನ್ನು ಖರೀದಿ ಮಾಡಲಾಗಿದೆ. ಮಡಿಕೇರಿಯಿಂದ ಪರಿಸರ ಪ್ರೇಮಿ ನಗರವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನಿಸಲಾಗಿದೆ. ಇದಕ್ಕೆ ಸಾರ್ವಜನಿಕರು ಕೈಜೋಡಿಸುವಂತಾಗಬೇಕೆಂದು ಕೋರಿದರು. ಹಸಿ ಕಸ ಮತ್ತು ಒಣಕಸವನ್ನು ಬೇರ್ಪಡಿಸಿ ಟ್ರ್ಯಾಕ್ಟರ್ ಬಂದ ಸಂದರ್ಭದಲ್ಲಿ ಒದಗಿಸಬೇಕು. ಪರಿಸರ ಶುಚಿತ್ವಕ್ಕೆ ಗಮನಹರಿಸಬೇಕು. ಪರಿಸರ ಶುಚಿತ್ವವಾಗಿದ್ದಲ್ಲಿ ಉತ್ತಮ ಆರೋಗ್ಯವನ್ನು ಕಾಪಾಡಬಹುದು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಆರೋಗ್ಯ ಕಾಪಾಡಲು ಹಾಗೂ ಸಾಂಕ್ರಾಮಿಕ ರೋಗಗಳಿಂದ ದೂರವಿರಲು ಶುಚಿತ್ವಕ್ಕೆ ಹೆಚ್ಚಿನ ಆದ್ಯತೆ ನೀಡುವಂತಾಗಬೇಕು. ಮುಂದಿನ ದಿನಗಳಲ್ಲಿ ಟಿಪ್ಪರ್ ಲಾರಿಯನ್ನು ತರಿಸಲಾಗುವುದೆಂದು ಶಾಸಕರು ತಿಳಿಸಿದರು. ಡೆಲಿವರಿ ಮಾಡಬೇಕು ಅಂತೇಳೋ ಉದ್ದೇಶದಿಂದ ಎರಡು ಟ್ರ್ಯಾಕ್ಟರನ್ನು ತಗೊಳ್ಳುವಂಥ ವ್ಯವಸ್ಥೆ ಮಾಡಿದ್ದೇವೆ. ಸುಮಾರು ಒಂದು ಟ್ರ್ಯಾಕ್ಟರ್ಗೆ 6 ಲಕ್ಷದ 2 ಸಾವಿರ ರೂಪಾಯಿ ಚಿತ್ರ ಆಗಿದೆ. ಹಾಗೆ 12 ಲಕ್ಷ ರೂಪಾಯಿಯಲ್ಲಿ ಇವತ್ತು ಎರಡು ಟ್ರ್ಯಾಕ್ಟರ್ನ ತಗೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಒಂದು ಟಿಪ್ಪರನ್ನು ತಗೊಳ್ಬೇಕು ಅಂತೇಳುವಂಥ ಡಿಸಿಷನ್ ಕೊಟ್ಟಿದ್ದೇವೆ. 4 ಟ್ರ್ಯಾಕ್ಟರ್ ಮಾಡುವಂಥ ಕೆಲಸವನ್ನು ಒಂದು ಟಿಪ್ಪರ್ ಮಾಡಲಿಕ್ಕೆ ಆಗ್ತದೆ. ಈಗ ಲೇಟೆಸ್ಟ್ ಮೆಥಡಲ್ಲಿ ಕೂಡ ಬಂದಿದೆ. ಅದರಲ್ಲಿ ಆ ಲಾರಿ ಹತ್ರ ಹೋಗಿ ಏನು ಕಸವನ್ನು ಹಾಕಿದರೆ ಸಾಕು, ಅದೇ ಲಿಫ್ಟ್ ಮಾಡಿಕೊಂಡು ಲೋಡ್ ಮಾಡ್ಕೊಳ್ಳೋದು ಕೆಲಸ ಕೂಡ ಮಾಡ್ತಾರೆ. ಆ ರೀತಿ ಒಂದು ದಾರಿ ತಗೊಳ್ಬೇಕು ಅಂತ ಉದ್ದೇಶವನ್ನು ಕೊಟ್ಟಿದ್ದೀನಿ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಮಡಿಕೇರಿ ನಗರವನ್ನು ಶುಚಿತ್ವವನ್ನು ಕಾಪಾಡಬೇಕು, ಒಂದು ಪರಿಸರ ಪ್ರೇಮಿ ನಗರ ಆಗಬೇಕು ಅಂತೇಳೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಟ್ರ್ಯಾಕ್ಟ್ರು ಎಲ್ಲರ ಮನೆ ಮನೆಗೆ ಹೋಗಿ ಕಸವನ್ನು ಕಲೆಕ್ಟ್ ಮಾಡೋ ವ್ಯವಸ್ಥೆ ಮಾಡಿ ಸಾರ್ವಜನಿಕರನ್ನು ವಿನಂತಿಸ್ಕೊಳ್ತೇನೆ. ತಮ್ಮ ಮುಖಾಂತರ ನಗರ ಈ ನಗರಸಭೆಯಲ್ಲಿ ಇರುವಂಥ ಎಲ್ಲ ಮನೆಯವರನ್ನು ವಿನಂತಿಸ್ಕೊಳ್ತೇನೆ. ನಾವೆಲ್ಲರೂ ಕೂಡ ಟ್ರ್ಯಾಕ್ಟರ್ ಬಂದಂಥ ಸಂದರ್ಭದಲ್ಲಿ ಏನು ಕಸವನ್ನು ಹಾಕುವಂಥ ಸಂದರ್ಭ ಒಣ ಕಸ ಮತ್ತು ಹಸಿ ಕಸ ಅಂತ ಬೇರ್ಪಡಿಸಿ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅಂತ ವಿನಂತಿಯನ್ನು ಕೂಡ ಮಾಡ್ತೇನೆ. ಧನ್ಯವಾದ. ನಗರಸಭೆ ಅಧ್ಯಕ್ಷರಾದ ಅನಿತಾ ಪೂಯ ಮಾತನಾಡಿ, ಮಡಿಕೇರಿ ನಗರದಲ್ಲಿ ಮನೆ ಮನೆಗೆ ಕಸ ಸಂಗ್ರಹಿಸುವ ವಾಹನ ಬರ್ತಾ ಇದ್ದು, ಬಂದ ಸಂದರ್ಭದಲ್ಲಿ ಹಸಿ ಮತ್ತು ಒಣಕಸವನ್ನು ಬೇರ್ಪಡಿಸಿ ನೀಡಬೇಕೆಂದು ಕೋರಿದರು. ಮಡಿಕೇರಿ ನಗರದ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಸಹಕರಿಸುವಂತೆ ಮನವಿ ಮಾಡಿದರು. ಶನಿವಾರ ಹಸಿ ಕಸ ಒಣ ಎಲ್ಲ ದಿವಸನೂ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಬುಧವಾರ ಮತ್ತು ಶನಿವಾರ ಒಣಕಸವನ್ನು, ಬಾಕಿ ದಿನಗಳಲ್ಲಿ ಹಸಿ ಕಸವನ್ನು ಕೊಡಬೇಕು ಅಂತ ನಾವೆಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಆದರೂ ಹಲವಾರು ಮನೆಗಳಲ್ಲಿ ಈ ಬೇರ್ಪಡಿಸೋದು ಇಲ್ಲ. ಹಾಗೆ ನಾವು ಎಲ್ಲೆಂದರಲ್ಲಿ ಎಷ್ಟು ಶುಚಿತ್ವವನ್ನು ಕಾಪಾಡಿ ಅಂತ ಕೇಳಿಕೊಂಡ್ರು, ನಗರದ ಹಲವಾರು ಕಡೆಗಳಲ್ಲಿ ರೋಡ್ ಸೈಡಲ್ಲಿ ಕಸವನ್ನು ತಂದು ಹಾಕೋದನ್ನು ನಾವು ಇನ್ನೂ ನೋಡ್ತಾನೆ ಇದ್ದೀವಿ. ನಾಗರಿಕರು ಎಚ್ಚೆತ್ತುಕೊಂಡು ನಾಗರಿಕರು ನಮಗೆ ಸಹಕಾರ ಮಾಡಿಲ್ಲ ಅಂದರೆ ನಗರ ಶುಚಿತ್ವ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾಗರಿಕರಲ್ಲಿ ಏನು ಕೇಳ್ಕೊಳ್ಳೋದಂದರೆ, ನಿಮಗೆ ಯಾವಾಗಲೂ ಕಸದ ಗಾಡಿಗಳು ಬರ್ತಾ ಇದೆ, ಆದಷ್ಟು ಅದಕ್ಕೆಂದರೆ ನಿಮ್ಮ ಮನೆಯ ಕಸಗಳನ್ನು ಹಾಕಿ ನಗರದ ಶುಚಿತ್ವವನ್ನು ಕಾಪಾಡಲಿಕ್ಕೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಮುಂದಿನ ದಿನಗಳಲ್ಲಿ ಟಿಪ್ಪರು ಬರ್ತಾ ಇದೆ, ಹಾಗೆ ನಮ್ಮದೇ JCB ಬಂದಿದೆ ಈಗಾಗಲೇ, ಇನ್ನೂ 2 ಟ್ರ್ಯಾಕ್ಟರ್ ಬರುತ್ತೆ. ಹಾಗಾಗಿ ನಿಮಗೆ ಯಾವ ವೆಹಿಕಲ್ಗಳ ತೊಂದರೆ ಆಗದಂತೆ ಮನೆ ಮನೆ ನಿಮಗೆ ಕಸವನ್ನು ಕಲೆಕ್ಟ್ ಮಾಡಲಿಕ್ಕೆ ವೆಹಿಕಲನ್ನು ಕಳಿಸ್ಕೊಡ್ತೀವಿ, ಎಲ್ಲರೂ ಸಹಕರಿಸಬೇಕು. ನಗರಸಭೆ ಉಪಾಧ್ಯಕ್ಷರಾದ ಸವಿತಾ ರಾಕೇಶ್, ಪೌರಾಯುಕ್ತರಾದ SV ರಾಮದಾಸ್, ನಗರಸಭಾ ಸದಸ್ಯರು, ಎಂಜಿನಿಯರ್ಗಳು ಈ ಸಂದರ್ಭ ಹಾಜರಿದ್ದರು. ಭಾರತೀಯ ರೆಡ್ ಕ್ರಾಸ್ ಜಾಗತಿಕ ಸಂಸ್ಥೆಯಾಗಿದ್ದು, ಪ್ರಾಕೃತಿಕ ವಿಕೋಪ ಹಾಗೂ COVID-19 ಸಂದರ್ಭದಲ್ಲಿ ಒಳ್ಳೆಯ ಕೆಲಸ ಮಾಡಿದೆ ಎಂದು ಶಾಸಕ ಅಪ್ಪಚ್ಚು ರಂಜನ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ನಗರದ ಸ್ಟ್ರೀವರ್ಟ್ ಹಿಲ್ ರಸ್ತೆಯಲ್ಲಿ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ಶತಮಾನೋತ್ಸವ ಭವನ ಉದ್ಘಾಟಿಸಿ ಮಾತನಾಡಿದರು.
ಯುದ್ಧ ಹಾಗೂ ಪ್ರಾಕೃತಿಕ ವಿಕೋಪ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ತುತ್ತಾದವರಿಗೆ ಆರೋಗ್ಯ ಸೇವೆ ಕಲ್ಪಿಸುವುದು ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ರೆಡ್ ಕ್ರಾಸ್ ಸಂಸ್ಥೆಯ ಉದ್ದೇಶವಾಗಿದೆ. ಆ ನಿಟ್ಟಿನಲ್ಲಿ ಕೊಡಗು ಜಿಲ್ಲೆಯಲ್ಲಿಯೂ ರೆಡ್ ಕ್ರಾಸ್ ಸಂಸ್ಥೆಯ ಅಧಿಕಾರಿಗಳು ಉತ್ತಮವಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವುದಕ್ಕೆ ಶಾಸಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೊಡಗು ಜಿಲ್ಲೆಯಲ್ಲಿ 2018, 2019, 2020 ಸಂಭವಿಸಿದ ಪ್ರಾಕೃತಿಕ ವಿಕೋಪ ಹಾಗೂ ಕೋವಿಡ್-19 ಸಂದರ್ಭದಲ್ಲಿ ನಾಗರಿಕರ ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾರ್ಗದರ್ಶನ ಮಾಡುವ ಮೂಲಕ ಜನಸಾಮಾನ್ಯರಿಗೆ ಒಳಿತು ಮಾಡುವಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ ಎಂದು ಶಾಸಕ ರಂಜನ್ ಹೇಳಿದರು. ಕೊಡಗು ಜಿಲ್ಲೆಯಲ್ಲಿ ಆ ಸಂದರ್ಭದಲ್ಲಿ ಕೂಡ ಆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕೂಡ ಬಂದು ಎಲ್ಲರಿಗೂ ಕೂಡ ಸಹಕಾರವನ್ನು ಕೊಡುವಂತ ನೋಡಿದ್ದೇವೆ. ನಮ್ಮ ಯಶೋಧರವರು ಕೂಡ ವೇದಿಕೆಯಲ್ಲಿ ಇದ್ದಾರೆ. ಹಾಗಾಗಿ ಡಾಕ್ಟರ್ಗಳು ಮುತುವರ್ಜಿ ವಹಿಸಿದಾಗ ಜನರ ಪ್ರಾಣವನ್ನು ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಯಾವುದೇ ತೊಂದರೆ ಬಂದಾಗ ಈ ರೀತಿಯ ಕ್ರಮವನ್ನು ತಗೊಂಡು ಕಷ್ಟಕ್ಕೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಈ ರೆಡ್ ಕ್ರಾಸ್ ಸಂಸ್ಥೆ ಇನ್ನೂ ಹೆಚ್ಚು ಉನ್ನತ ಮಟ್ಟಕ್ಕೆ ಬೆಳೀಲಿ, ಅದರಿಂದ ಜನರ ಸಂಕಷ್ಟವನ್ನು ಪರಿಹರಿಸುವಂಥ ಕೆಲಸವನ್ನು ಮಾಡಿ ಅಂತೇಳಿ ಶುಭ ಕೋರಿ ನನ್ನ ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಹಿಂದ್. ಕರ್ನಾಟಕ ರಾಜ್ಯ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಕಾರ್ಯಪಡೆ ಸಮಿತಿ ಅಧ್ಯಕ್ಷ ರವಿ ಕುಶಾಲಪ್ಪ ಮಾತನಾಡಿ, ಸಮಾಜದಲ್ಲಿ ತೊಂದರೆಗೆ ಸಿಲುಕಿದವರಿಗೆ ಸ್ಪಂದಿಸುವಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ ಎಂದರು. ಜನತೆಗೆ ಸಹಾಯ ಮಾಡಲಿಕ್ಕೋಸ್ಕರ ಈ ಸಂಸ್ಥೆ ಪೂರ್ವಕಾಲದ 150 ವರ್ಷದ ಹಿಂದೆ ಹುಟ್ಟಾಕೊಂಡಿದೆ ಅಂದ್ರೆ ತಪ್ಪಲ್ಲ. ಯುದ್ಧ ಕಾಲದಲ್ಲಿ ಸೈನಿಕರಿಗೆ ಅಥವಾ ದುರಂತ ಮಾಡಿದವರಿಗೆ ಅವರಿಗೆ ಔಷಧಿ ಕೊಡ್ಲಿಕ್ಕೆ, ಬ್ರೆಡ್ ಕೊಡ್ಲಿಕ್ಕೆ, ಅಥವಾ ಅವರ ಆರೋಗ್ಯ ಕಾಪಾಡಲಿಕ್ಕೆ, ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಒಂದು ವಿಶಾಲವಾದಂತಹ ಬೃಹದಾಕಾರದ ಸಂಸ್ಥೆ ಉಂಟಾಗಿದೆ. ಅದು ದೇಶಾಭಿಮಾನದ ಇರುವ ಅಂತದಂತ ನಾವು ತಿಳ್ಕೊಳ್ಬೇಕಾಗಿದೆ. ಈಗಾಗಲೇ ನಾವಂತೂ ನಮ್ಮ ಜಿಲ್ಲೆಯಲ್ಲಿ 2018 ನಾವೆಲ್ಲರೂ ಒಂದಷ್ಟು ಅನುಭವಿಸಿದ್ದೇವೆ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಕಾಳಜಿ ಇಟ್ಟು ಈ ರಕ್ಷಣಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಸಂಸ್ಥೆಯ ಸದಸ್ಯರುಗಳು ಹೊಳೆ ಇರ್ಬೋದು, ನದಿ ಇರ್ಬೋದು, ದುರಂತಗೀಡಿದ ಸ್ಥಳಗಳಿಗೆ ಭೇಟಿ ಕೊಟ್ಟು ಅವ್ರನ್ನ ಏನು ಕಷ್ಟಕ್ಕೆ ಒಳಗಾಗಿದ್ದಾರೆ ಅವ್ರನ್ನ ಸ್ಯಾನಿಟೈಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಮ್ಮ ಅನಿಸಿಕೆ ಸರ್ಕಾರ ಮಾಡಲಾಗದ ಕೆಲಸವನ್ನ ನಮ್ಮ ಇಂಥ ಸಂಸ್ಥೆಗಳು ಮಾಡುವಂತ ಕೆಲಸ ಆಗ್ತಾ ಇದೆ. ಇದರ ಜೊತೆಗೇನೆ ನಮ್ಮ ಮೆಂಬರ್ ಸದಸ್ಯರು ಎಷ್ಟೊಂದು ನನಗೆ ಗೊತ್ತಾಗಿಲ್ಲ. ಇದರಲ್ಲಿ 6,000 ಯಾಕೆ ಏರಿಸಬಾರದು ಅಂತ ನನ್ನ ಯೋಚನೆ. ಬರೀ 600 ಅಂತಂದ್ರೆ ಜಿಲ್ಲೆ ಒಳಗೆ ಸಾಲದು. ಇಂಥ ಒಂದು ಕಟ್ಟಡ ಕೊಡುವಂತ ಕೆಲಸ ಆಗಿದೆ, ಸರ್ಕಾರದ ವತಿಯಿಂದ ಜಾಗ ಕೊಡುವಂತ ಕೆಲಸ ಆಗಿದೆ. ಹಾಗಾಗಿ ಇದನ್ನ ವಿಶೇಷವಾಗಿ ನನಗೆ ಗೊತ್ತಿಲ್ಲ. ನಾನು ಮೊನ್ನೆ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಚಾಮರಾಜ, ಶಿವಮೊಗ್ಗದಲ್ಲಿ ಹೋದಾಗ ಸರಾವತಿ ನೋಡಿದಾಗ ಮೊನ್ನೆ ಗುಡುಗು ಮಳೆ ಮಿಂಚು ಮುರುಡೇಶ್ವರ ಹ್ಯಾಲ್ಟ್ ಮಾಡಿದೆ. ಎಲ್ಲಿ ಆ ಬಿಲ್ಡಿಂಗಿಗೆ ಬೀಳ್ತದೆ ಸಮುದ್ರ ಪಾದಕ್ಕೆ ಅಂತ ಹೇಳುವಂಥದ್ದು. ಯಾಕೆಂತಂದ್ರೆ ವಾತಾವರಣ ಯಾವುದು ಸರಿ ಇಲ್ಲ. ಮಳೆಗಾಲದಲ್ಲಿ ಮಳೆ ಇಲ್ಲ, ಬಿಸಿಲುಗಾಲದಲ್ಲಿ ಬಿಸಿಲಿಲ್ಲ. ಈ ರೀತಿಯ ಪರಿಸ್ಥಿತಿ ನೋಡ್ತಾ ಇದ್ವಿ. ಹಾಗಂತ ಇವತ್ತು ಇಡೀ ಪ್ರಪಂಚದಲ್ಲೇ ನೀರಿನ ಅಂಶ 2 ಮೀಟರ್, 3 ಮೀಟರ್ ಏನಾದ್ರು ಎತ್ತರ ಆದ್ರೆ ಪರಿಸ್ಥಿತಿ ಎಲ್ಲಿಗೆ ತಲುಪಬಹುದು ಅಂತ ಯೋಚನೆ ಮಾಡಬೇಕಾಗಿದೆ. ಮಾಜಿ ಸಚಿವರಾದ ಎಂಸಿ ನಾಣಯ್ಯ ಮಾತನಾಡಿ, ರೆಡ್ ಕ್ರಾಸ್ ಸಂಸ್ಥೆಯು ಸ್ವಿಟ್ಜರ್ಲೆಂಡ್ನಲ್ಲಿ ಸ್ಥಾಪನೆಯಾಗಿದೆ. ಸುಮಾರು 120 ರಾಷ್ಟ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಎಂದರು. ದೇಶದಲ್ಲಿ 760 ಹೆಚ್ಚು ಸ್ಥಳಗಳಲ್ಲಿ ರೆಡ್ ಕ್ರಾಸ್ ಶಾಖೆಯನ್ನು ಹೊಂದಿದೆ. ರಾಷ್ಟ್ರದ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿ ಇರುವುದು ವಿಶೇಷವಾಗಿದೆ ಎಂದು ನಾಣಯ್ಯ ತಿಳಿಸಿದರು. ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣ ಮತ್ತು ಗಾಂಧಿ ಮೈದಾನ ಹೊರತುಪಡಿಸಿ ಆಟದ ಮೈದಾನ ಇಲ್ಲ. ಆದ್ದರಿಂದ ಗಾಂಧಿ ಮೈದಾನವೊಂದ ಖಾಸಗಿಯವರಿಗೆ ಹಾಗೂ ಕಾರ್ ನಿಲುಗಡೆಗೆ ನೀಡ್ತಾ ಇರುವುದು ಸರಿಯಲ್ಲ ಅಂತ ನಾಣಯ್ಯ ಬೇಸರ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಗಾಂಧಿ ಮೈದಾನವೊಂದ ಸರ್ಕಾರಿ ಮತ್ತು ರಾಜಕೀಯ ಪಕ್ಷಗಳ ಕಾರ್ಯಕ್ರಮ ಹೊರತುಪಡಿಸಿ ಬೇರೆ ಕಾರ್ಯಗಳಿಗೆ ನೀಡಬಾರದು ಎಂದು ಎಂಸಿ ನಾಣಯ್ಯ ಅವರು ಸಲಹೆ ಮಾಡಿದರು. ಜಾಗತಿಕವಾಗಿರ್ತಕ್ಕಂಥ ಒಂದು ಸಂಸ್ಥೆ, ಇದು ರಾಜಕೀಯದ ಸಂಸ್ಥೆ ಅಲ್ಲ. ಇದು ಸಂಪೂರ್ಣ ಸ್ವತಂತ್ರವಾಗಿ ರಾಜಕೀಯ ವ್ಯಕ್ತಿಗಳು ಇಲ್ಲದೇ ಅಂತ ಇರ್ತಕ್ಕಂಥ ಸಂಸ್ಥೆಯಾಗಿ ಇವತ್ತಿನವರೆಗೂ ಇದು ಹುಡುಕೊಂಡು ಬಂದಿರತಕ್ಕಂಥದ್ದು. ಇದು ನಿಜವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಬಹುಶಃ ನಮ್ಮ ಕೊಡಗಿನ ಈ ರೆಡ್ಕ್ರಾಸ್ ಸಂಸ್ಥೆಯಲ್ಲಿ ಬಹುಶಃ ಯಾರು ರಾಜಕಾರಣಿಗಳು ಇರ್ಲಿಕ್ಕಿಲ್ಲ ಅಂತ ಹೇಳಿ ನನ್ನ ಭಾವನೆ. ಯಾಕಂದ್ರೆ ರಾಜಕಾರಣಿಗಳಲ್ಲಿ ಹೋದಲ್ಲೆಲ್ಲ ಎಲ್ಲೋ ಒಂದು ಕಡೆ ಸಂಘರ್ಷ, ಕ್ಲೇಶ, ಕುಂಕುಗಾರಿಕೆ ನಡೀತದೆ. ಆದರೆ ಈ ಸಂಸ್ಥೆಯಲ್ಲಿ ಇದು ನಡೆಯದಿರಲಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನನ್ನ ಒಂದು ಅಂತರಾಳದ ಮಾತು. ಈ ಸಂಸ್ಥೆ ಶುರುವಾಗಿರ್ತಕ್ಕಂಥದ್ದು ಜನಿವಾ ಅಂತ ಹೇಳ್ತಾ ಇರ್ತಕ್ಕಂಥ ಸ್ವಿಟ್ಜರ್ಲೆಂಡ್ನಲ್ಲಿ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ 1863 ಇಸ್ವಿಯಲ್ಲಿ ಈ ಸಂಸ್ಥೆಯನ್ನ ಆ ಕಾಲದಲ್ಲಿ ಇರ್ತಕ್ಕಂಥ ಸ್ವಿಟ್ಜರ್ಲೆಂಡ್ನಲ್ಲಿ ಇರ್ತಕ್ಕಂಥ ಬಹಳಷ್ಟು ಜನ ಒಟ್ಟು ಸೇರಿ
ಈ ಸಂಸ್ಥೆಯನ್ನ ರಚನೆ ಮಾಡಿರ್ತಕ್ಕಂಥದ್ದು. ಈ ಸಂಸ್ಥೆ ಇವತ್ತು ಪ್ರಪಂಚದ ಸುಮಾರು 120 ರಾಷ್ಟ್ರಗಳಲ್ಲಿ ಇದೆ. ನಮ್ಮ ಸಂಸ್ಥೆ ಕೊಡಗಿನಲ್ಲಿ ಅಸ್ತಿತ್ವಕ್ಕೆ ಬಂದಿರತಕ್ಕಂತಹ ವಿಚಾರವನ್ನ ವರದಿಯಲ್ಲಿ ಶ್ರೀಮಾನ್ ಮುರಳೀಧರ್ ಅವರು ಹೇಳ್ತಾರೆ. ನಮ್ಮ ರಾಜ್ಯ ಕೊಡಗು ರಾಜ್ಯ ಆಗಿತ್ತು, ಇವತ್ತು ಕೊಡಗು ಜಿಲ್ಲೆಯಾಗಿ ಉಳಿದಿದೆ. 24 ಜನ ಸದಸ್ಯರಿದ್ದರು, ವಿಧಾನಸಭೆ ಸದಸ್ಯರು 24, ಒಬ್ಬ ಮುಖ್ಯಮಂತ್ರಿ, ಒಬ್ಬ ಗೃಹ ಮಂತ್ರಿ, ಮತ್ತೆ ರೈಲ್ವೆ ಮಂತ್ರಿಗಳು, ಅದರ ಜೊತೆ ಒಬ್ಬ ಸ್ಪೀಕರ್ ಬಿ ಎಸ್ ವಿಶಾಲಪ್ಪ ಅವರು, ಸಿಎಂ ಕೂಡಚಿನವರು, ಮಲ್ಲಪ್ಪನವರು, ಸ್ಪೀಕರ್ ಆಗಿರ್ತಕ್ಕಂತ ನಮ್ಮ ಬಿ ಎಸ್ ವಿಶಾಲಪ್ಪನವರು, ಮತ್ತು 24 ಜನ ಸದಸ್ಯರಿದ್ದರು. ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ಅವರು ಮಾತನಾಡಿ, ರೆಡ್ ಕ್ರಾಸ್ ಶತಮಾನೋತ್ಸವ ಭವನ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಎಲ್ಲ ರೀತಿಯ ಸಹಕಾರ ನೀಡಿದೆ. ಆ ನಿಟ್ಟಿನಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲೆಯಲ್ಲಿ ಉತ್ತಮ ಕಾರ್ಯನಿರ್ವಹಿಸ್ತಾ ಇದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಗರಸಭೆ ಅಧ್ಯಕ್ಷರಾದ ಅನಿತಾ ಪೂವಯ್ಯ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಆರ್ ವೆಂಕಟೇಶ್, ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿ ಬಿ ಕೆ ರವೀಂದ್ರ ರೈ ಮತ್ತಿತರ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು. ಕೂಡಲೇ ಬೇಕಾಗಿದ್ದಾರೆ ಕೇಬಲ್ ಟಿವಿ ಮತ್ತು ಇಂಟರ್ನೆಟ್ ಸಂಸ್ಥೆಯಲ್ಲಿ ಕೆಲಸ ಮಾಡಲು ಅನುಭವವುಳ್ಳ ಅಥವಾ ಐಟಿಐ ತರಬೇತಿ ಹೊಂದಿರುವ ಅಭ್ಯರ್ಥಿಗಳು ಮಡಿಕೇರಿ ಹಾಗೂ ಸೋಮವಾರಪೇಟೆ ಕೇಬಲ್ ಸಂಸ್ಥೆಗೆ ಕೂಡಲೇ ಬೇಕಾಗಿದ್ದಾರೆ. ಆಸಕ್ತರು ಸಂಪರ್ಕಿಸಿ 9851 7857094835 3421 9980 39792. ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನಾನು ಸೈಟ್ ತಗೊಂಡೆ. ಅಷ್ಟೊಂದು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಿಗಂತೂ ಬರೀ 10,000 ರೂಪಾಯಿ. ನಮ್ ಭವಿಷ್ಯದ ಮನೆ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300 ಹೆಚ್ಚು ರೆಡಿ ಸೈಟ್ ಗಳು ಲಭ್ಯ. ಇಂದೇ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ. ಶಕ್ತಿ ರೆಸಿಡೆನ್ಶಿಯಲ್ ಸ್ಕೂಲ್ ಅಂಡ್ ಕಾಲೇಜ್, ಶಕ್ತಿನಗರ್, ಮಂಗಳೂರು. CBSE curriculum located in a serene environment 4 acres from the city life, 2.5 kilometers away from Nanthur Junction. World-class amenities that help providing joy of learning, shaping personality to face the reality of life. Value-based teaching and emphasis on discipline. Shakti PU College has science and commerce streams along with integrated coaching to prepare students for competitive examinations. A well-stocked library, furnished labs, spacious auditorium, clean and hygienic food, separate fully furnished hostel for boys and girls is available. Learning to create choices, our motto, is reflected in every act of our students and teachers. For admissions, please contact 0824-2230-452, 9686-00046. In your life, desirable designs gives you treasured memory. Sharda Jewelers. ಮಂಚಿನ ನಗರಿ ಮಡಿಕೇರಿಯಲ್ಲಿ ಶುಭಾರಂಭಗೊಂಡಿದೆ ಕೊಡಗು ಕೇರಳ ಶೈಲಿಯ ರುಚಿಕರ, ಶುಚಿಕರ, ಸ್ವಾದಿಷ್ಟಕರ ಊಟೋಪಚಾರಕ್ಕೆ ಹೆಸರುವಾಸಿಯಾದ ರೆಸ್ಟೋರೆಂಟ್ ತಡ್ಕ. ಕೊಡಗಿನ ಶೈಲಿಯ ಕಡಂಬಿಟ್ಟು, ನೂಪುಟ್ಟು, ಅಕ್ಕಿ ರೊಟ್ಟಿ, ಘಮಘಮಿಸುವ ಗೀ ರೈಸ್, ಚಿಕನ್ ಕರಿ, ಮಟನ್ ಕರಿ, ಕುರು ಕರಿ, ಕೇರಳ ಶೈಲಿಯ ಸ್ವಾದಿಷ್ಟಕರವಾದ ಪರಿಮಳಯುಕ್ತ ಕುತ್ತಿಪುಟ್ಟು, ಅಪ್ಪಂ, ಕಡ್ಲೆಕರಿ, ಪತ್ತಲ್, ಮೀನ್ ಕರಿ ನಿಮ್ಮ ತಡ್ಕದಲ್ಲಿ. ತಡ್ಕ ವಿಶೇಷ ಆಕರ್ಷಣೆ ವೆಜ್ ಥಾಲಿ ಮೀಲ್ಸ್, ನಾನ್ ವೆಜ್ ಥಾಲಿ ಮೀಲ್ಸ್. ಸಮಾರಂಭಗಳಿಗೆ ಕ್ಯಾಟರಿಂಗ್, ಡೋರ್ ಡೆಲಿವರಿ ಸೌಲಭ್ಯವೂ ಇದೆ. ಸಂಪೂರ್ಣ ಶುಚಿತ್ವದೊಂದಿಗೆ ರುಚಿ ರುಚಿಯಾದ ಆಹಾರಕ್ಕಾಗಿ ಇಂದೇ ಬನ್ನಿ. ಹೋಟೆಲ್ ತಡ್ಕ, ಕಾಫಿ ಕೃಪಾ ಕಟ್ಟಡ, ರಾಜಸೀಟ್ ರಸ್ತೆ, ಗಾಂಧಿ ಮೈದಾನ ಸಮೀಪ, ಮಡಿಕೇರಿ. ಕೊಡಗಿನ ಸಾಂಪ್ರದಾಯಿಕ ಶೈಲಿಯ ಶುಚಿ ರುಚಿ ಆಹಾರ, ಕೇರಳ ಶೈಲಿಯ ಊಟೋಪಚಾರ ತಡ್ಕದಲ್ಲಿ. ಸುಂದರ ವಾತಾವರಣ, ಉತ್ತಮ ಸೇವೆಗಾಗಿ ಇಂದೇ ಭೇಟಿ ನೀಡಿ. ಹೋಟೆಲ್ ತಡ್ಕ, ಫ್ಯಾಮಿಲಿ ರೆಸ್ಟೋರೆಂಟ್, ಕಾಫಿ ಕೃಪಾ ಕಟ್ಟಡ, ರಜಸೀಟ್ ರಸ್ತೆ, ಮಡಿಕೇರಿ. ಸಂಪರ್ಕಿಸಿ 8904827402.
ಸೋಲು ಗೆಲುವು ಗ್ರೌಂಡ್ ಅಲ್ಲಿ ಡಿಸೈಡ್ ಆಗಲ್ಲ, ನಾವು ತಗೊಳ್ಳೋ ಕೋಚಿಂಗ್ ಮಾಡೋ ಪ್ರಾಕ್ಟೀಸ್ ಇಂದ ಡಿಸೈಡ್ ಆಗುತ್ತೆ. ನಿಮ್ ಭವಿಷ್ಯ ಎಲ್ಲೂ ಇಲ್ಲ, ಈ ದಿನ ನೀವು ತಗೊಳ್ಳೋ ನಿರ್ಣಯದಲ್ಲಿದೆ. IETN ಆಗಬೇಕೆನಿಸುವ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ. ಶ್ರೀ ಚೈತನ್ಯ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್ IIT JEE ನಲ್ಲಿ ಟಾಪ್ 10 100 1000 ರ್ಯಾಂಕ್ಗಳೇ ಲಕ್ಷ್ಯವಾಗಿ IPL, IPL ಸೂಪರ್ 60, C120 ಪ್ರೋಗ್ರಾಮ್ಗಳು. ಶ್ರೀ ಚೈತನ್ಯ ಬಾಯ್ಸ್ ಅಂಡ್ ಗರ್ಲ್ಸ್ ರೆಸಿಡೆನ್ಶಿಯಲ್ ಕ್ಯಾಂಪಸ್ ಮಂಗಳೂರಿನಲ್ಲಿ 360 degrees ನಲ್ಲಿ ಅಧ್ಯಾಪಕರ ಪರಿವೇಕ್ಷಣೆಯಲ್ಲಿ ವಿದ್ಯಾರ್ಥಿಗಳು ರ್ಯಾಂಕ್ ಸಾಧನೆ ದಿಸೆಯಾಗಿ ಪ್ರೋತ್ಸಾಹ, ತಕ್ಷಣವೇ ಡೌಟ್ ಕ್ಲಾರಿಫಿಕೇಶನ್, ಇನ್ನೂ ಪೂರ್ತಿಯಾಗಿ ಏಕಾಗ್ರತೆಯಿಂದ ಓದಿರಿ. ಶ್ರೀ ಚೈತನ್ಯ ಬಾಯ್ಸ್ ಅಂಡ್ ಗರ್ಲ್ಸ್ ರೆಸಿಡೆನ್ಶಿಯಲ್ ಕ್ಯಾಂಪಸ್ ಮಂಗಳೂರಿನಲ್ಲಿ ನೀವು ಬಯಸುವ IIT JEE ರ್ಯಾಂಕ್ ಸಾಧಿಸಿ. IIT ಆಗಲಿ, ಬೆಸ್ಟ್ ಕೋಚಿಂಗ್ ಬೆಂಚ್ ಮಾರ್ಕ್ ಶ್ರೀ ಚೈತನ್ಯ. ಆಹಾರ ಇಲಾಖೆ ಸಹಾಯವಾಣಿ. ಇಲಾಖೆ ಯೋಜನೆಯ ಲಾಭ ಅರ್ಹ ಫಲಾನುಭವಿಗಳಿಗೆ ಸಿಗಬೇಕೆಂಬ ಉದ್ದೇಶದಿಂದ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಯೋಜನೆಯಡಿ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಸುಮಾರು 1,24,84,439 ಕುಟುಂಬಗಳ 4,24,23,254 ಕುಟುಂಬ ಸದಸ್ಯರನ್ನ ಗುರುತಿಸಲಾಗಿದೆ. ಬಡತನ ರೇಖೆಗಿಂತ ಕೆಳಗಿರುವ ಪ್ರತಿ ಕುಟುಂಬಕ್ಕೂ ನಿಗದಿತ ಸಮಯದಲ್ಲಿ ನಿಗದಿತ ಪ್ರಮಾಣದ ಆಹಾರ ಧಾನ್ಯ ನೀಡಬೇಕೆಂಬುದು ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯ ಉದ್ದೇಶ. ಸರ್ಕಾರದ ಈ ಯೋಜನೆಯ ಉದ್ದೇಶ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಮತ್ತು ಸಾರ್ವಜನಿಕರ ಕುಂದುಕೊರತೆಗಳಿಗೆ ಶೀಘ್ರ ಪರಿಹಾರ ದೊರಕಿಸಿಕೊಡಲು ಇದೀಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉಚಿತ ಸಹಾಯವಾಣಿ ಕೇಂದ್ರಗಳನ್ನು ಪ್ರಾರಂಭಿಸಿವೆ. ಈ ಯೋಜನೆಯ ಫಲಾನುಭವಿಗಳಾದ ಯಾರೇ ಜನಸಾಮಾನ್ಯರಿಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ ಅಥವಾ ಯಾವುದೇ ದೂರುಗಳಿದ್ರೆ ಇಲಾಖೆಯ ಸಹಾಯವಾಣಿ 1967 ಮತ್ತು 1444 ಹಾಗೂ 1800425399 ಈ ನಂಬರ್ಗಳಿಗೆ ದೂರು ದಾಖಲಿಸಲು ಕೋರಲಾಗಿದೆ. ಪ್ರತಿಯೊಂದು ಅರ್ಹ ಕುಟುಂಬಗಳಿಗೆ ಯೋಜನೆಗೆ ಒಳಪಡುವ ಆಹಾರ ಭದ್ರತಾ ಹಕ್ಕು ಬಾಧ್ಯತೆಗಳನ್ನು ದೊರಕಿಸಿಕೊಡೋದ್ರ ಮೂಲಕ ಹಸಿವು ಮುಕ್ತ ರಾಜ್ಯ ಮಾಡುವ ಆಹಾರ ಇಲಾಖೆಯ ಸಂಕಲ್ಪವನ್ನು ಸಾಕಾರಗೊಳಿಸುವುದು ನಮ್ಮ ಸಂಕಲ್ಪ. ಹಸಿವು ಮುಕ್ತ ರಾಜ್ಯ ಮಾಡಲು ನಮ್ಮ ಆಹಾರ ಇಲಾಖೆ ನಿರಂತರ ಪ್ರಯತ್ನ ಮಾಡುತ್ತಿದ್ದು, ರಾಜ್ಯದಲ್ಲಿ ಸುಮಾರು 1,24,00,000 ಅಧಿಕ BPL ಕಾರ್ಡ್ ಫಲಾನುಭವಿಗಳಿರುತ್ತಾರೆ. ಎಲ್ಲರಿಗೂ ಸರಿಯಾದ ಸಮಯಕ್ಕೆ ನಿಗದಿತ ಪ್ರಮಾಣದಲ್ಲಿ ಯೋಜನೆಗಳನ್ನು ತಲುಪಿಸಿದಾಗ ಮಾತ್ರ ನಮ್ಮ ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕಂತಾಗುತ್ತದೆ. ಸೋಲು ಗೆಲುವು ಗ್ರೌಂಡಲ್ಲಿ ಡಿಸೈಡ್ ಆಗಲ್ಲ, ನಾವು ತಗೊಳ್ಳೋ ಕೋಚಿಂಗ್ ಮಾಡೋ ಪ್ರಾಕ್ಟೀಸ್ ಇಂದ ಡಿಸೈಡ್ ಆಗುತ್ತೆ. ಹಾಗೆ ಮಾರ್ಕ್ಸ್, ರ್ಯಾಂಕ್ಸ್, ಎಕ್ಸಾಮಿನೇಷನ್ ಹಾಲಲ್ಲಿ ಡಿಸೈಡ್ ಆಗಲ್ಲ, ನಾವು ಆಯ್ಕೆ ಮಾಡ್ಕೊಳ್ಳೋ ಕಾಲೇಜ್ ಅವ್ರು ಕೊಡೋ ಕೋಚಿಂಗ್ ಇಂದ ಡಿಸೈಡ್ ಆಗುತ್ತೆ. ಡಾಕ್ಟರ್ ಆಗಬೇಕೆನಿಸುವ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ. ಶ್ರೀ ಚೈತನ್ಯ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್ ನೀಟ್ ನಲ್ಲಿ 10 100 1,000 ರ್ಯಾಂಕ್ಗಳೇ ಲಕ್ಷ್ಯವಾಗಿ ಏಮ್ಸ್, ಸೂಪರ್ 60, MPL, ಮೆಡಿಕೋನ್ ಪ್ರೋಗ್ರಾಮ್ಗಳು. ಶ್ರೀ ಚೈತನ್ಯ ಬಾಯ್ಸ್ ಅಂಡ್ ಗರ್ಲ್ಸ್ ರೆಸಿಡೆನ್ಶಿಯಲ್ ಕ್ಯಾಂಪಸ್ ಮಂಗಳೂರಿನಲ್ಲಿ ನಿರಂತರ ಅಧ್ಯಾಪಕರ ಪರಿವೇಕ್ಷಣೆಯಲ್ಲಿ ವಿದ್ಯಾರ್ಥಿಗಳು ರ್ಯಾಂಕ್ ಸಾಧನೆ ದಿಸೆಯಾಗಿ ಪ್ರೋತ್ಸಾಹ, ತಕ್ಷಣವೇ ಡೌಟ್ ಕ್ಲಾರಿಫಿಕೇಶನ್, ಇನ್ನೂ ಪೂರ್ತಿಯಾಗಿ ಏಕಾಗ್ರತೆಯಿಂದ ಓದಿರಿ. ಶ್ರೀ ಚೈತನ್ಯ ಬಾಯ್ಸ್ ಅಂಡ್ ಗರ್ಲ್ಸ್ ರೆಸಿಡೆನ್ಶಿಯಲ್ ಕ್ಯಾಂಪಸ್ ಮಂಗಳೂರಿನಲ್ಲಿ ನೀವು ಬಯಸುವ ನೀಟ್ ರ್ಯಾಂಕ್ ಸಾಧಿಸಿ. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ ಯೋಜನೆ ಪಕ್ಕ ಇರಬೇಕು, ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್ ಒಮ್ಮೆ ನೋಡಿ. ಬರೀ 10,000 ಬುಕ್ ಮಾಡಿ, ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್,
ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ. ಪೊನ್ನಂಪೇಟೆಯ ಸಾಯಿಶಂಕರ ವಿದ್ಯಾಸಂಸ್ಥೆಯಲ್ಲಿ ಬಜರಂಗದಳ ವತಿಯಿಂದ ನಡೆದ ತ್ರಿಶೂಲ ದೀಕ್ಷೆ ಬಂದೂಕು ತರಬೇತಿ ಕುರಿತು ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ನಡೆಸುವಂತೆ ಒತ್ತಾಯಿಸಿ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನಗರದಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆಸಲಾಯಿತು. ನಗರದ ಚೌಕಿ ವೃತ್ತದಲ್ಲಿ ಜಮಾವಣೆಗೊಂಡ ಪ್ರತಿಭಟನಾ ನಿರತರು ಘೋಷಣೆ ಕೂಗಿ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಅಮೀನ್ ಮೊಹಸಿನ್ ಮಾತನಾಡಿ, ತರಬೇತಿ ಹೆಸರಲ್ಲಿ ಸಂಘ ಪರಿವಾರ ಭಯೋತ್ಪಾದಕ ಕೃತ್ಯ ನಡೆಸಲು ಸಂಚು ರೂಪಿಸಿ ಶಾಂತಿಯುತ ಜಿಲ್ಲೆಯಲ್ಲಿ ಅಶಾಂತಿ ಸೃಷ್ಟಿ ಮಾಡಲು ಮುಂದಾಗಿದೆ. ಶಸ್ತ್ರಾಸ್ತ್ರ ತರಬೇತಿ ಪಡೆದವರು ಭಯೋತ್ಪಾದಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಎಂದು ಆರೋಪಿಸಿದವರು, ಬಜರಂಗದಳ ಕಾರ್ಯಕರ್ತರಿಂದ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗ್ತಾ ಇದೆ, ಮೆರವಣಿಗೆಯಲ್ಲಿ ಶಸ್ತ್ರಾಸ್ತ್ರ ಹಿಡಿದು ಭಯದ ವಾತಾವರಣವನ್ನು ಹುಟ್ಟು ಹಾಕ್ತಾ ಇದ್ದಾರೆ, ಈ ಹಿನ್ನೆಲೆ ಸಂಘಟನೆಯಿಂದ ನಿಷೇಧ ಮಾಡಬೇಕೆಂದು ಒತ್ತಾಯಿಸಿದರು. ಈ ಶಾಯಿಶಂಕರ್ ವಿದ್ಯಾಸಂಸ್ಥೆ ಆವರಣದಲ್ಲಿ ಭಯೋತ್ಪಾದನೆ ತರಬೇತಿಯನ್ನು ನೀಡಿ ದೇಶದ ಶಾಂತಿಯುತ ಪರಿಸರಕ್ಕೆ ಅಶಾಂತಿಯ ವಾತಾವರಣವನ್ನು ಸೃಷ್ಟಿ ಮಾಡತಕ್ಕಂಥ ಹುನ್ನಾರ ನಡೆದಿದೆ. ಈ ಒಂದು ಟೆರರಿಸ್ಟ್ ಕ್ಯಾಂಪ್ ಶಿಬಿರಕ್ಕೆ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಇದರಲ್ಲಿ ಭಾಗಿದಾರರಾಗಿದ್ದಾರೆ. ಇವರನ್ನು ತೀವ್ರ ಸ್ವರೂಪದಲ್ಲಿ NIA ತನಿಖೆಗೊಳಪಡಿಸಬೇಕು. ಇವತ್ತು ಈ ಕೊಡಗಿನ ಜಿಲ್ಲೆಯಿಂದ ಗೌರಿ ಲಂಕೇಶ್ ಅವರ ಮರಣಕ್ಕೂ ಕೊಡಗು ಜಿಲ್ಲೆಯ ನಿವಾಸಿಗಳಿಗೆ ಸಂಬಂಧವನ್ನು ಕಲ್ಪಿಸಿದೆ ಚಾರ್ಜ್ಶೀಟು. ನಿಮಗೆ ಗೊತ್ತಿರುವ ಹಾಗೆ ಅಮಿತ್ ಬಡ್ಡಿ ಮತ್ತು ಅಮೂಲ್ ಕಹಳೆ ಹೇಳುವಂತಹ ವ್ಯಕ್ತಿಗಳು ಗೌರಿ ಲಂಕೇಶರ ಏನು ಬಂದೂಕಿನಲ್ಲಿ ಗುಂಡನ್ನು ಸಿಡಿಸಿದ್ದಾರೆ, ಅವರಿಗೆ ಮದ್ದುಗುಂಡನ್ನು ಈ ಅಮಿತ್ ಬಡ್ಡಿ ಮತ್ತು ಅಮೂಲ್ ಕಹಳೆ ಅವರಿಗೆ ನೀಡಿದ್ದಾರೆ ಹೇಳುವಂತಹ ಚಾರ್ಜ್ಶೀಟ್ನಲ್ಲಿ ಉಲ್ಲೇಖಿಯಾಗಿದೆ. ಇವರಿಗೆ ಅಮಿತ್ ಕಹಳೆ. ಎಸ್ಟಿಪಿ ಜಿಲ್ಲಾಧ್ಯಕ್ಷ ಖಲೀಲ್ ಮಾತನಾಡಿ, ತರಬೇತಿ ನೀಡಿದವರ ವಿರುದ್ಧ ಮೊಕದ್ದಂಬೆ ದಾಖಲು ಮಾಡಬೇಕು. ತರಬೇತಿಗೆ ತೆರಳಿದ್ದ MLC ಸುಜಾ ಕುಶಾಲಪ್ಪ ಅವರ ವಿರುದ್ಧವೂ ಪ್ರಕರಣ ದಾಖಲಿಸಿ ಅವರ ಸದಸ್ಯತ್ವ ಸ್ಥಾನವನ್ನು ವಜಾಗೊಳಿಸಬೇಕು. ಈ ಸಂಬಂಧ NIA ಸಮಗ್ರ ತನಿಖೆ ನಡೆಸುವಂತೆ ಒತ್ತಾಯಿಸಿದರು. ತ್ರಿಶೂಲ ಮತ್ತು ಗನ್ ಟ್ರೈನಿಂಗ್ ಕೊಟ್ಟಿದ್ದಾರೆ, ಇದರ ವಿರುದ್ಧ ಇವರ ಮೇಲೆ FIR ಆಗಬೇಕು ಮತ್ತು ಇಲ್ಲಿ MLA ಆಗಿರಲಿ MP ಇವರು ಸುಜಾ ಕುಶಾಲಪ್ಪ ಅವರು ಇವರು ಅಲ್ಲಿಗೆ ಹೋಗಿದ್ದಾರೆ, ಇವರ ಸದಸ್ಯತೆಯನ್ನು ವಜಾ ಮಾಡಿ ಇವರ ಮೇಲೂ FIR ಆಗಬೇಕು ಮತ್ತು ಇಲ್ಲಿ ಸಕಲೇಶ್ಪುರದಿಂದ ಅಂಥವ್ರ ಹೆಸರು ರಘು ಅವರು ಇಲ್ಲಿ ಬಂದು ಸುಮಾರು ದಿವಸದಿಂದ ಪ್ರಚೋದನೆ ಮಾಡ್ತಿದ್ದಾರೆ, ಇವ್ರನ್ನ ಇಲ್ಲಿಗೆ ಬರಬಾರ್ದು, ಇಲ್ಲಿ ಅವ್ರ ಮೇಲೆ ಕೇಸ್ ಆಗಬೇಕು ಮತ್ತು ಇಲ್ಲಿ ಪೊನ್ನಂಪೇಟೆ ಶಾಲೆಗೆ ಕೇರಳದಿಂದ ಬಂದು ತರಬೇತಿ ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಇದನ್ನು ಜಿಲ್ಲಾ ಪ್ರಮುಖರಾದ ಅಬ್ದುಲ್ ಅಡ್ಕರ್, ಮನ್ಸೂರ್ ಅಲಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಫಿ, ಮಡಿಕೇರಿ ಕ್ಷೇತ್ರದ ಅಧ್ಯಕ್ಷ ಉಸ್ಮಾನ್, ಕೋಶಾಧಿಕಾರಿ ಶಮ್ಶೀರ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು.